ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿಜಯ್ ವಿಕ್ಕಿ. ನನ್ನ ಮೆಮೊರೀಸ್ ರಿವೈಂಡೆಡ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿದ್ದೀನಿ. ಇವತ್ತು ನಿಮ್ಮನ್ನು ಬೆಂಗಳೂರು ರೌಂಡ್ಸ್ ಕರ್ಕೊಂಡು ಹೋಗ್ತೀನಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ನೋಡ್ತೀವಿ ಅನ್ನೋದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಇನ್ಯಾಕ್ತರ ಲೆಟ್ಸ್ ಗೋ. A few moments later, a few inches later, 2 hours later, 1 eternity later. ಓಕೆ, ಬ್ಯಾಂಗ್ಳೂರ್ ಸುತ್ತಿಸ್ತೀನಿ ಅಂತಂದ್ಬಿಟ್ಟು ಏನಪ್ಪ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅಂದ್ಕೋಬೋದು ನೀವು. ಆ್ಯಕ್ಚುಲಿ ಬ್ಯಾಂಗ್ಳೂರು ಬ್ಯುಸಿ ಸಿಟಿ ಏನು ಅಂತ ಇವತ್ತು ಕರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಆಯಿತು. 6 ಗಂಟೆಯಿಂದ ಕ್ಯಾಬ್ ಹುಡುಕ್ತಾ ಇರೋರು ಈಗ ಆಲ್ಮೋಸ್ಟ್ 7:27 ಆಗಿದೆ. ಒಂದು ಕ್ಯಾಬು ಆಟೋ ಏನೂ ಬುಕ್ ಆಗಲಿಲ್ಲ. ಸೊ ಹಂಗಾಗಿ ಪ್ಲ್ಯಾನ್ಸ್ಗಳನ್ನ ಚೇಂಜ್ ಮಾಡಿಕೊಂಡು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಳಗಿಂದ ಒಂದು ಮೇನ್ ರೋಡ್ಗೆ ಹೋಗಿ ನಾರ್ಮಲ್ ಆಟೋ ತಗೊಳ್ಳೋಣ ಅಂತ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಹೋಗಿ ಬಂದು ಹೋಗಿ ಬಂದು ಹೋಗಿ ಬರ್ಬೋದಿತ್ತು. ಬ್ಯಾಂಗ್ಳೂರಲ್ಲಿ ಇನ್ನೂ ಓಕೆ ಆಗಿಲ್ಲ. ಸೊ ಬ್ಯಾಂಗ್ಳೂರು ಯಾಕೆ ಹಿಂಗೆ ಅಂತ ಬ್ಲಾಕ್ ಮಾಡಿರ್ತಾರೆ. ಸೊ ಅದರಿಂದ ಅರ್ಧ ಗಾಡಿಗಳು ಬರಲ್ಲ. ಪ್ಲಸ್ ಇವತ್ತು ಸಂಡೇ ಬೇರೆ, ಸ್ಪೆಷಲ್ ಡೇ, ಪಾರ್ಟಿ ಡೇ, ನಿನ್ನೆ ಸ್ಯಾಟರ್ಡೇ ನೈಟ್. ಸೊ ಎಲ್ಲ ಪೀಸ್ ಆಗಿ ಮಲಗಿರ್ತಾರೆ, ಇವತ್ತು ಫುಲ್ ರೊಚ್ಚಿಗೆ ಎದ್ದಿರ್ತಾರೆ. ಸೊ ಇವತ್ತು ಹೆವಿ ಪಾರ್ಟಿ ಮಾಡಬೇಕು ಅಂತ ಎಲ್ಲ ಅವ್ರವ್ರ ಗಾಡಿನ ಮನೇಲಿ ಹಾಕಿ ಕ್ಯಾಬ್ಗಳು ಬುಕ್ ಮಾಡಿರ್ತಾರೆ. ಸೊ ಕ್ಯಾಬ್ಗಳು ಸಿಗಲ್ಲ, ಯಾಕಂದ್ರೆ ಆಲ್ರೆಡಿ ಸುಮಾರು ಕ್ಯಾಬ್ಗಳು ಬುಕ್ ಆಗಿರುತ್ತೆ. ಕ್ಯಾಬ್ಗಳು ಸಿಗಲ್ಲ, ಕ್ಯಾಬ್ಗಳು. ಆ್ಯಕ್ಚುಲಿ ಕಮಲ್ನ ನಾನು ಪರಿಚಯ ಮಾಡ್ಕೊಂಡಿಲ್ಲ ನಿಮಗೆ. ಕಮಲ್ ಈಸ್ ಅ ಮ್ಯೂಸಿಷಿಯನ್, ಓಕೆ, ಫೋಕಸ್ನೆಸ್. ಐ ಮೀನ್ ಬ್ರೈಡ್ ಇನ್ ಪಾರ್ಕ್ಗೆಲ್ಲ ಪ್ಲೇ ಮಾಡ್ತಾರೆ, ಅರ್ಜುನ್ ಜನ್ಯಾ ಜೊತೆ ಪ್ಲೇ ಮಾಡಿದ್ದಾರೆ, ರಘುದೀಶನ್ ಪ್ರಾಜೆಕ್ಟಲ್ಲಿ ಪ್ಲೇ ಮಾಡಿದ್ದಾರೆ. ಸೊ ಇವತ್ತು ಇವರು ಬೆಂಗಳೂರಿನ ತೋರಿಸೋಂತ ನಮ್ಮ ಹೋಸ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಕತೆ, ಸೊ ಇನ್ನೂ ಅದು ಎಷ್ಟು ದೂರ ನಡೀಬೇಕು, ಏನು ಕತೆ ಅಂತ ನನಗೂ ಗೊತ್ತಿಲ್ಲ. ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮೂರಿಗೆ ಪಯಣ ಅಂದ್ರೆ ಭಯಂಕರ ದೂರ ಪಯಣ ಇವತ್ತು. ನಮ್ಮೂರು ನಮಗೆ ಚಂದ ಕಣಪ್ಪ. ಮೈಸೂರಲ್ಲಿ ಏನೇ ಆದರೂ 20 ನಿಮಿಷದ ಮೇಲೆ ಏನಾದರೂ ಮಾಡ್ಬೋದು. ಇಲ್ಲಿ 20 ನಿಮಿಷ ಅಷ್ಟೇ ಕತೆ. ಸೊ ನೋಡೋಣ ಇವತ್ತು ಎಲ್ಲಿ ಹೋಗ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಎಲ್ಲಿ ಸಿಗುತ್ತೆ ಕ್ಯಾಬು, ಎಲ್ಲಿ ಆಟೋ ಸಿಗುತ್ತೆ ಅಲ್ಲಿಗೆ ನಾವು ಹೋಗ್ಬೇಕು. ನಾವೆಲ್ಲ ಹೋಗ್ತಿದ್ದೀವಿ ಅನ್ನೋ ಕಡೆ ಬೆಂಗಳೂರು ಅವ್ರೆಲ್ಲಿ ಬರ್ತಾರೋ ಅಲ್ಲಿಗೆ ಹೋಗ್ಬೇಕು. ನೋಡೋಣ ಎಲ್ಲಿ ಹೋಗ್ತೀವಿ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕೊನೆಗೂ ಒಂದು ಆಟೋ ಸಿಕ್ಕಿದೆ, ಎನ್ ಜಿ ರೋಡ್ಗೆ ಹೋಗೋದು ಅಂತ ನಮ್ಮ ಪೋಸ್ಟ್ ಕಮಲ್ ಅವರು ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಎನ್ ಜಿ ರೋಡ್ಗೆ ಹೋಗ್ತಾ ಇದ್ದೀವಿ. ಸಿ ರೈಟ್ ಎನ್ ಜಿ ರೋಡ್. ಓಕೆ, ಫೈನಲಿ ನಾವು ಎಂ ಜಿ ರೋಡ್ಗೆ ಬಂದಿದ್ದೀವಿ. ಬ್ಯಾಂಗ್ಳೂರ್ ಆಟೋದವ್ರದ್ದು ಒಂದು ಸ್ಪೆಷಾಲಿಟಿ ಏನಂದರೆ ನಿಮಗೆ ಸ್ವ್ಯಾಗಲ್ಲಿ ನೋ ಅಂತಾರೆ. ಪ್ರಾಬಬಲಿ ಯಾವ ಹುಡುಗಿಗೂ ಅಷ್ಟೊಂದು ಹುಡುಗಿ ನೋ ಅಂದಿರಲ್ಲ, ಅಷ್ಟು ಚೆನ್ನಾಗಿ ಒಂದು ಸ್ಮೈಲ್ ಕೊಟ್ಟು ನೋ ಅಂತಾರೆ. ಅದೇ ಭಾರಿ ಉರಿಯೋದು. ಕಂಗ್ರಾಚುಲೇಷನ್ ಬ್ರದರ್. ಲ್ಯಾಟ್ರಿ. ಓಕೆ, ಎಂ ಜಿ ರೋಡ್ಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ನೋಡೋಣ. ಲೆಟ್ಸ್ ಗೋ. ಈಗ ನಾವು ಚರ್ಚ್ ಸ್ಟ್ರೀಟ್ ಬಂದಿದ್ದೀವಿ. ಚರ್ಚ್ ಸ್ಟ್ರೀಟ್ ಏನಕ್ಕೆ ಫೇಮಸ್ ಅಂತಂದ್ರೆ ಇಲ್ಲಿ ನಿಮ್ಮ ಒಬ್ಬ ಆರ್ಟಿಸ್ಟ್ಗೆ ಫುಲ್ ಓಪನ್ ಸ್ಟೇಜ್ ಇದ್ದಂಗೆ, ಸ್ಟ್ರೀಟೇ ಒಂಥರ ಸ್ಟೇಜ್ ಇದ್ದಂಗೆ.
ಸಣ್ಣ ಪುಟ್ಟ ಆರ್ಟಿಸ್ಟ್ ಗಳೆಲ್ಲ ಬಂದು ಪರ್ಫಾರ್ಮ್ ಮಾಡ್ತಾ ಇರ್ತಾರೆ, ಆರ್ಟ್ ನಡೀತಾ ಇರುತ್ತೆ. ಕಂಪ್ಲೀಟ್ ಫ್ಯಾಕ್ಟ್ ಅಲ್ಲಿ ಆರ್ಟ್ಸು ಪಬ್ಸು ಎಲ್ಲ ಥರ ಒಂಥರ ಹ್ಯಾಪನಿಂಗ್ ಪ್ಲೇಸ್ ಇದು ಬ್ಯಾಂಗ್ಳೂರಲ್ಲಿ. Music. ಈಗ ನಾವು ಚರ್ಚ್ ಸ್ಟ್ರೀಟ್ ಅಲ್ಲಿ ಒಂದು ಅಥೆಂಟಿಕ್ ಟಿಬೆಟಿಯನ್ ರೆಸ್ಟೋರೆಂಟ್ ಗೆ ಕಮಲ್ ಕೂಡ ಕರ್ಕೊಂಡು ಬಂದಿದ್ದಾರೆ. ಸೊ ಅಥೆಂಟಿಕ್ ಟಿಬೆಟ್ ಅಂದ್ರೆ ನಾನು ಅಥೆಂಟಿಕ್ ತಿಂದಿರ್ಲಿಲ್ಲ, ಚೈನೀಸ್ ಎಲ್ಲ ತಿಂದಿದ್ದೀನಿ, ಬಟ್ ಹೇಗಿರಲ್ಲ ಟೇಸ್ಟ್ ಆಫ್ ಟಿಬೆಟ್ ನೋಡೋಣ. ಕಮಲ್, ನಮಗೋಸ್ಕರ ಅಥೆಂಟಿಕ್ ಟಿಬೆಟಿಯನ್ ಫುಡ್ ಆರ್ಡರ್ ಮಾಡಕ್ಕೆ ಹೋಗಿದ್ದಾರೆ. ಸೊ ಟಿಬೆಟಿಯನ್ ಫುಡ್ಡಲ್ಲಿ ಅಥೆಂಟಿಕ್ ಏನೇನಿರುತ್ತೆ ಅಂತ ಅವ್ರಿಗೆ ಸೆಲೆಕ್ಷನ್ ಬಿಟ್ಬಿಟ್ಟಿದ್ದೀನಿ, ಯಾಕಂದರೆ ನಾವು ಸೆಲೆಕ್ಷನ್ ಮಾಡೋದು ಆಮೇಲೆ ಡಂಬ್ ಆಗೋದು. ದಿಸ್ ವಿಲ್ ಬಿ ಆನ್ ಓಕೆ. ಸೊ ಹಂಗಾಗಿ ಅವೆಲ್ಲ ಯಾಕೆ ಡಂಬ್ ಆಗೋದು. ಸೊ ಕಮಲ್ಗೆ ಬಿಟ್ಟಿದ್ದೀವಿ, ಕಮಲ್ ಬರ್ತಾ ಇದಾರೆ, ಏನೇನು ಆರ್ಡರ್ ಮಾಡಿದ್ದಾರೆ ಅಂತ ಕಮಲ್ನೇ ಕೇಳೋಣ. ಓಕೆ ಬ್ರೋ, ಏನೇನು ಆರ್ಡರ್ ಮಾಡಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸೊ ಈ ಜಾಗ ಒಂದೇ ನಿಮಿಷ ಬಿಲ್ ಕೊಟ್ಬಿಟ್ಬಿಡ್ತೇನೆ. ಬಿಲ್ ಕೊಡಕ್ಕೆ ಹೋಗ್ತಾ ಇದಾರೆ. ಇಲ್ಲಿ ಸೆಲ್ಫ್ ಸರ್ವಿಸ್ ಇದೆ, ಟೇಬಲ್ಗೆ ಬರಲ್ಲ, ನೀವು ಹೋಗಿ ಬಿಲ್ ಪೇ ಮಾಡ್ಬಿಟ್ಟು ಅದನ್ನ ತಗೊಂಬಂದು ಅಲ್ಲಿ ಕೊಟ್ರೆ ಆವಾಗ ಅವರು ನಮಗೆ ಫುಡ್ನ ತಂದ್ಕೊಡ್ತಾರೆ. ಓವರ್ ಟು ಕಮಲ್. ಈ ಜಾಗ ನಾನು ಆಲ್ಮೋಸ್ಟ್ ಒಂದು 8 ಇಯರ್ಸ್ ಇಂದ ಬರ್ತಾ ಇದ್ದೀನಿ ಈ ಜಾಗ. ಲೈಕ್ ಮೈ ಏಜ್ ಅಂದ್ರೆ ನನಗೆ ಸ್ಪೈಸಿ ಫುಡ್ ತಿನ್ಬೇಕು, ಸೂಪಿ ಕೈಂಡ್ ಆಫ್ ಫುಡ್ ತಿನ್ಬೇಕು ಬ್ಲೈಂಡ್ಲಿ ಕಮ್. ಈ ಜಾಗ ಏನಕ್ಕೆ ನನಗೆ ಸ್ಪೆಷಲ್ ಅಂದರೆ ಬೇಕ್ಡ್ ಐಟಮ್ಸ್ ಇದೆ, ಬೇಕ್ ಲೈಕ್ ಫ್ರೆಶ್ ಫುಡ್ ಬೇಕ್ ಐಟಮ್ಸ್. ಚಿಕನ್, ನನಗೆ ಚಿಕನ್ ತುಂಬ ಇಷ್ಟ, ನಾನು ಔಟ್ ಆಫ್ ಕ್ಯಾಶ್ ನಾನು ರೆಡಿ ಇರ್ತೀನಿ, ಬಟ್ ದೇರ್ ಆರ್ ಪೀಪಲ್ ಇವತ್ತು ಆರ್ಡರ್ ಮಾಡಿರೋದು ಚಿಕನ್ ತುಪ್ಪ, ಆಮೇಲೆ ಆಲ್ರೆಡಿ ಚಿಕನ್ ತುಪ್ಪ ತಿಂತಾ ಇದ್ದೀವಿ, ಆಮೇಲೆ ಫ್ರೈಡ್ ಚಿಕನ್ ಮೋಮೋಸ್ ತಿಂತಾ ಇದ್ದೀವಿ, ಮೈ ಫೇವ್ರೆಟ್. ಐ ವಾಂಟೆಡ್ ಟು ಆರ್ಡರ್ ಫ್ರೈಡ್, ಇಟ್ಸ್ ಬೀನ್ ಅ ವೈಲ್, ಸೊ ಅದರಿಂದ ಫ್ರೈಡ್ ಆರ್ಡರ್ ಮಾಡಿದ್ದೀನಿ. ಆಮೇಲೆ ಚಿಕನ್ ಸ್ಪೆಷಲ್ ಸ್ಪೆಷಲ್ ಟಿಬೆಟಿಯನ್ ಫ್ರೈಡ್ ರೈಸ್, ಸೊ ಅದರಲ್ಲಿ ನೂಡಲ್ಸ್ ಇರುತ್ತೆ, ರೈಸ್ ಇರುತ್ತೆ, ಚಿಕನ್ ಇರುತ್ತೆ, ಮಿಕ್ಸ್ ಮಾಡಿ ಆದಮೇಲೆ ಫ್ರೈಸ್ ಯುನಿಕ್ ಆಗಿರುತ್ತೆ.